ಪ್ರತಿದಿನ ಒಂದೊಂದು ಎಫ್ಐಆರ್ ಹಾಕ್ತಾ ಇದ್ದಾರೆ ಇಂತಹ ಎಫ್ಐಆರ್ ಗಳಿಗೆ ನಾವು ಹೆದರಲ್ಲ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಹೆದರುತ್ತೀವಿ ಅಂದ್ರೆ ಅವರ ಭ್ರಮೆ ಅಷ್ಟೇ ನಾವು ತಪ್ಪು ಮಾಡದೇ ಇದ್ದರೂ ಎಫ್ಐಆರ್ ಹಾಕಿದ್ದಾರೆ ಕಾನೂನಾತ್ಮಕವಾಗಿ ನಾವು ಇದನ್ನ ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ एफ्आईआर हाँ तक एदर्सक एफ्आईआर हाकि नमेंगे एफ्आईआर हाकि एदर्सकल इंत एफ्आईआर बहुत नोड़ी ना हाँ एफ्आईआर इंदेनू हाकवरे नम मेले हाकवरे हाँ शून्य अफेन्स एफ्आईआर हाकवरल वेर इस दि अफेन्स अफेन्स यू कूड़ा आक्षन रियाक्षन ओमिशन अंड कमीशन कमीशन आफ् अफेन्स ओमिशन आफ् मीन रूल ओमिशन कमीशन हाक्ली एफ्आईआर हाकु तक एदर्सक एफ्आईआर हाकि नमेंगे एफ्आईआर हाकि एदर्सकल इंत एफ्आईआर बहुत नोड़ी ना हाक्ली एफ्आईआर इंदेनू हाकवरे नम मेले हाकवरे हाक्ली शून्य अफेन्स एफ्आईआर हाकवरल वेर इस दि अफेन्स अफेन्स यू कूड़ा आक्षन रियाक्षन ओमिशन अंड कमीशन कमीशन आफ् अफेन्स विचार मत महित नेर संपर्क जॉयन आगे नम पोलिटिकल ब्यूरो हेड चिदानंद पटेल चिदानंद पटेल प्रति दिन एफ्आईआर आगता है नाकने दिन इवत हाकद आश्चर्य इला सिद्दरामय्य रियाक्षन नोड़ी बरी एफ्आईआर हाकि जनर कण्णुरस तंत्र अंतरल आतर माता सरकार मत पोलिस डिपार्टमेंट अथवा एफ्आईआर आधार से निजक्कू ऐनादरू क्रम आगता ಶರ್ಮಿತಾ ಸೆಟ್ಟಿ ಸರ್ಕಾರ ಪಾದಯಾತ್ರೆಗೆ ಕಾನೂನು ಅಸ್ತ್ರವಂತ ಬಳಕೆಯನ್ನು ಮಾಡುತ್ತಿರುವಂತದ್ದು ಎಲ್ಲೆಲ್ಲಿ ಪಾದಯಾತ್ರೆ ಸಾಗುತ್ತೆ ಆಯಾ ಲಿಮಿಟ್ಸ್ ನಲ್ಲಿ ಇರತಕ್ಕಂತ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಯಾರೆಲ್ಲಾ ಪ್ರಮುಖ ನಾಯಕರುಗಳು ಇರ್ತಾರೆ ಮತ್ತು ಅವರ ಫಾಲೋವರ್ಸ್ ಇರ್ತಾರೆ ಅವರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಬೇಕು ಪ್ಯಾಂಡೆಮಿಕ್ ಆಕ್ಟ್ ಒಂದ ಕಡೆ ಆದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ದೂರು ದಾಖಲಾಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು ಈ ಸೂಚನೆ ಮೇರೆಗೆ ಕಳೆದ 3 ದಿನಗಳಿಂದಲೂ ಕೂಡ ಕಾಂಗ್ರೆಸ್ ನಾಯಕರ ಮೇಲೆ ಎಫ್ಐಆರ್ ದಾಖಲಾಗಿರುವಂತದ್ದು ಪ್ರಮುಖವಾಗಿ 700 ಪೊಲೀಸ್ ಠಾಣೆ ಒಂದರಲ್ಲೇ 2 ಎಫ್ಐಆರ್ ದಾಖಲಾಗಿರುವಂತದ್ದು ನಿನ್ನೆ ಸಂಜೆ ತಹಸೀಲ್ದಾರ್ ವಿಶ್ವನಾಥ್ ರವರ ದೂರಿನ ಆಧಾರದ ಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಮತ್ತೆ ದೂರು ದಾಖಲಾಗಿರುವಂತದ್ದು ಒಟ್ಟು 64 ನಾಯಕರ ಮೇಲೆ ದೂರು ದಾಖಲಾಗಿರುವಂತದ್ದು ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಘಟಾನಘಟಿ ನಾಯಕರಗಳ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿರುವಂತದ್ದು ಹಾಗಾಗಿ ಎಫ್ಐಆರ್ ಗಳು ದಾಖಲಾಗಿದ್ರು ಕೂಡ ಈ ಎಫ್ಐಆರ್ ಆಧಾರದ ಮೇಲೆ ಕೋರ್ಟ್ಗೆ ಕೇಸ್ ಹೋಗುತ್ತೆ ಅಲ್ಲಿ ದಂಡ ಬೇರೆ ಬೇರೆ ರೀತಿಯ ಪ್ರೊಸೆಸ್ ಇರುವಂತದ್ದು ಮತ್ತೊಂದು ಕಡೆ ಬಿಜೆಪಿ ಸರ್ಕಾರ ಎಲ್ಲಿ ಪಾದಯಾತ್ರೆ ಸಾಗುತ್ತೆ ಆ ಎಲ್ಲ ಲಿಮಿಟ್ಸ್ ನಲ್ಲಿ ಕೇಸ್ ದಾಖಲಿಸಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದರಿಂದ ಜಿಲ್ಲಾಡಳಿತ ಯಾರಲ್ಲ ನಾಯಕರು ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಾರೆ ಅವರೆಲ್ಲರನ್ನು ಕೂಡ ವಿಡಿಯೋವನ್ನು ಮಾಡಿಕೊಂಡು ಫೋಟೋವನ್ನು ಮಾಡಿಕೊಂಡು ಎಲ್ಲವನ್ನು ದಾಖಲೆಗಳನ್ನು ಇಟ್ಟುಕೊಂಡು ಎಫ್ಐಆರ್ ಅನ್ನು ದಾಖಲೆ ಮಾಡುತ್ತಿರುವಂತದ್ದು ಹಾಗಾಗಿ ಒಂದು ಕಡೆ ಕಾನೂನು ಅಸ್ತ್ರವನ್ನು ಬಳಸುತ್ತಿರತಕ್ಕಂತ ಸರ್ಕಾರ ಮತ್ತೊಂದು ಕಡೆ ಪಾದಯಾತ್ರೆಯನ್ನು ಮಟಕುಗೊಳಿಸಲಿಕ್ಕೆ ಬಹಳಷ್ಟು ಪ್ಲಾನ್ ಅನ್ನು ಮಾಡುತ್ತಿರುವಂತದ್ದು ಯಾಕಂತ ಹೇಳಿದ್ರೆ ಬೆಂಗಳೂರಿಗೆ ಪಾದಯಾತ್ರೆ ಎಂಟ್ರಿ ಕೊಟ್ಟರೆ ಎಲ್ಲೊಂದು ಕಡೆ ಸೂಪರ್ ಸ್ಪ್ರೆಡರ್ ರೀತಿಯಲ್ಲಿ ಎಲ್ಲೊಂದು ಕಡೆ ಕೋವಿಡ್ ಹಬ್ಬುವ ಸಾಧ್ಯತೆ ಇದೆ ಅಂತ ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು ಒಂದು ಕಡೆ ಸರ್ಕಾರ ಕಾನೂನು ಜಾರಿ ಮಾಡುವಲ್ಲಿ ವಿಫಲ ಆಗಿರುವಂತದ್ದು ಪೊಲೀಸ್ ಇಲಾಖೆ ವಿಫಲ ಆಗಿರುವಂತ ಅಂತ ಹೇಳಿ ಹೈಕೋರ್ಟ್ ನಲ್ಲಿ ಈಗಾಗಲೇ ಪಿಎಲ್ ದಾಖಲಾಗಿದ್ರಿಂದ ಹೈಕೋರ್ಟ್ ನ ಚಾಟಿ ಬಗ್ಗೆ ಮಾತನಾಡೋದಕ್ಕೆ ಎಂಟಿ ನಾಣಯ್ಯ ಅವರು ಹಿರಿಯ ವಕೀಲರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಾಣಯ್ಯ ಅವರೇ ನಮಸ್ಕಾರ ನಮಸ್ಕಾರ ಈಗ ಕಾಮನ್ ಮ್ಯಾನ್ ಗೆ ಒಂದತರ ಜನನಾಯಕರಿಗೆ ಇನ್ನೊಂದು ತರನ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸ್ಪಾಟಲ್ ಫೈನ್ ಅದರ್ವೈಸ್ ಗಾಡಿ ಸೀಸ್ ಮಾಡೋದು ಇಂತದ್ದು ಜನಸಾಮಾನ್ಯರಿಗೆ ಆಗ್ತಾ ಇದೆ ಈ ಕಾನೂನು ಅಸ್ತ್ರ ಜನನಾಯಕರ ಮೇಲೆ ಈಗ ಎಫ್ಐಆರ್ ಆದ್ಮೇಲೆ ಇನ್ ನೆಕ್ಸ್ಟ್ ಏನಾಗುತ್ತೆ ಸರ್ ಎಫ್ಐಆರ್ ಆಧರಿಸಿ ಕಾನೂನು ದೃಷ್ಟಿಯಲ್ಲಿ ಕಾನೂನು ಸರ್ಕಾರ ಒಂದಸತಿ ಮಾಡಿದ್ರೆ ಅದು ಎಲ್ಲರಿಗೂ ಅನ್ವಯಿಸುತ್ತದೆ ಅವರು ನಾಯಕರು ಅಥವಾ ಫಾಲೋವರ್ ಮಾಡ್ತಾ ಇರೋರು ಇವರು ಅಂತ ಏನಲ್ಲ ಅವರಿಗೆ ಜವಾಬ್ದಾರಿ ಇರಬೇಕು ನಾವು ಏನೇ ಮಾಡಲಿ ಕಾನೂನು ವಿರುದ್ಧ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿದ್ರೆ ಅವರನ್ನು ನಾಳೆ ಸರ್ಕಾರ ಹಿಂದೆ ಸರ್ಕಾರ ಮಾಡಿದವರು ಇನ್ನು ಮುಂದೆ ಮಾಡೋ ಸಾಧ್ಯತೆಯೂ ಇರುವವರು ಅವರಿಗೆ ಜವಾಬ್ದಾರಿ ಇರಬೇಕು ಈ ಜವಾಬ್ದಾರಿ ಇಲ್ಲದೆ ಈ ರೀತಿ ಕಾನೂನನ್ನು ಬದಿಗೆತ್ತುತ್ತೇನೆ ಮಾಡ್ತೇನೆ ಅಂತ ಹೇಳೋದಿದೆಯಲ್ಲ ಅದು ಬಹಳ ದೊಡ್ಡ ತಪ್ಪು ಅದರಿಂದ ಕಾನೂನು ದೃಷ್ಟಿಯಲ್ಲಿ ಏನಾಗ್ತದೆ ಅಂತ ಹೇಳಿ ವಿಚಾರ ಈಗ ಎಫ್ಐಆರ್ ಆಗಿದೆ ಸರ್ ಎಫ್ಐಆರ್ ಆಗಿದೆ ಎಫ್ಐಆರ್ ಆದ್ಮೇಲೆ ಇನ್ನೇನ್ ಮಾಡ್ತಾರೆ ಯಾಕಂದ್ರೆ 3 ದಿನ ಕಂಟಿನ್ಯೂಸ್ ಆಗಿ ಎಫ್ಐಆರ್ ಹಾಕಿದ್ದಾರೆ ಹೌದು ಈಗ ಎಫ್ಐಆರ್ ಅನ್ನು ನಾಳೆ ಅದರಲ್ಲಿ ಚಾರ್ಜ್ ಶೀಟ್ ಹಾಕೊಳ್ಳಬಹುದು ಅವರು ಎಫ್ಐಆರ್ ಅಂದ್ರೆ ಫಸ್ಟ್ ಪ್ರಥಮ ವರ್ತಮಾನ ವರದಿ ಅಂತ ಹೇಳಿ ಅದಾದ ಮೇಲೆ
ಚಾರ್ಜ್ಶೀಟು ಅವ್ರ ಮೇಲೆ ಫೈಲ್ ಮಾಡೋ ಸಾಧ್ಯತೆ ಇದೆ, ಅದು ಕಡೆಗೆ ಮಾಡ್ತಾರೆ, ವಿಚಾರ ಬೇರೆ. ಆದ್ರೆ ನೀವು ನಿಮ್ದು ಮಾಡ್ಕೊಳ್ಳಿ ನಾವು ನಮ್ದು ಮಾಡ್ಕೊಳ್ತೇನೆ ಧೋರಣೆ ಇದೆಯಲ್ಲ ಅದು ಬಹಳ ತಪ್ಪು. ಎರಡನೇದು, ಎಲ್ಲದಕ್ಕಿಂತ ಬಹಳ ಇಂಟ್ರೆಸ್ಟಿಂಗ್ ನಾನು ನೋಡ್ತಾ ಇದ್ದೆ ಮಾಧ್ಯಮದಲ್ಲಿ, ಈಗ ಏನಾಗಿರೋದೇನೋ ಈ ಇದನ್ನ ಈ ಅಣೆಕಟ್ಟನ್ನ ನಾವು ಮಾಡ್ಬೇಕು ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಮೇಕೆದಾಟು, ಹೌದು ಹೌದು ಮೇಕೆದಾಟು. ಕಾಂಗ್ರೆಸ್ನವ್ರು ಹೇಳುದೇನು, ಅದನ್ನೇ ಹೇಳುತ್ತಿರೋದು ಅವರು. ಮಾಡ್ಬೇಡ ಅಂತ ಹೇಳ್ತಿದ್ದಾರೆ, ಇಲ್ಲ ಮಾಡ್ಬೇಡ ಅಂತ ಹೇಳಿದ್ ಇದನ್ನ ಅವ್ರು ಮಾಡೋದನ್ನ ಇವ್ರು. ನಾನು ಅಲ್ಲ, ಯಾವ ನಾನು ಯಾವ ಪಕ್ಷಕ್ಕೂ ಸೇರಿಲ್ಲ, ನಾನು ಬಿಜೆಪಿ ಪಕ್ಷಕ್ಕಾಗ್ಲಿ ಬೇರೆ ಜೆ ಡಿ ಎಸ್ ಅಂತೇಳಿ ನನ್ ಮತ್ತೆ ಅಥವಾ ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ, ಎಲ್ರು ಸ್ನೇಹಿತರು ನನ್ಗೆ ಎಲ್ಲರೂ ಚೆನ್ನಾಗಿ ಪಟ್ಟಿದ್ದಾರೆ. ವಿಚಾರ ಬೇರೆ, ಇಬ್ಬರು ಅದನ್ನೇ ಮಾಡ್ಬೇಕು ಅಂತ ಹೇಳೋದ್ರಲ್ಲಿ ಮುಷ್ಕರ ಈ ಜಾತ್ರೆ ಅವಶ್ಯಕತೆ ಏನಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಬೇರೆ ಟೈಮ್ ಅಲ್ಲಿ ಆದ್ರೆ ಏನ್ ಅನಿಸ್ತಿರ್ಲಿಲ್ಲ ಸರ್, ಅಕಸ್ಮಾತ್ ಇವಾಗ ಕೊರೋನಾ ಎಲ್ಲ ಇರ್ಲಿಲ್ಲ ಅಂದ್ರೆ ಸರಿಯಾಗಿ ಮಾಡ್ತಿದ್ದಾರೆ, ಒಂದು ಒತ್ತಾಯ ಮಾಡ್ತಿದ್ದಾರೆ ಅಂತ ನಾವು ಏನೋ ನಾನು ಹೇಳ್ತಿರೋದು ಬೇರೆ ಸಮಯಕ್ಕೂ ಅದು ಅನ್ವಯಿಸೋದಿಲ್ಲ ಅಂತ ಕಾರಣ ಏನಂದ್ರೆ, ಸರ್ಕಾರನು ಅಷ್ಟು ಕಾಂಗ್ರೆಸ್ ಇಬ್ರು ಕೇಳ್ತಿರೋದೇನು ಮೇಘದಾಟು ನಾವು ಅಣೆಕಟ್ಟನ್ನ ನಾವು ಮುಂದುವರ್ಸ್ಕೊಳ್ಬೇಕು ಅಂತೇನೇ ಇರೋದು ಎಷ್ಟೋ ವರ್ಷಗಳಿಂದ. ಮಾಡಬೇಡ ಸರ್ಕಾರ ಅಥವಾ ಬೇರೆ ಪಕ್ಷ ಹೇಳಿದ್ರೆ ವಿಚಾರ ಬೇರೆ, ಮಾಡುವುದನ್ನ ತಡೆಗಟ್ಟುವುದು ಅಂತ ಹೇಳಿದ್ರೆ ವಿಚಾರ ಮೂರ್ಖತನ. ಇದು ಏನಂದ್ರೆ ಇದಕ್ಕೆ ಪಬ್ಲಿಸಿಟಿಗೆ ಬೇಕು ಅಂತ ಹೇಳೋ ಉದ್ದೇಶದಿಂದ ಈ ರೀತಿ ನಡೀತಾ ಇದೆ ಒಂದು. ಎರಡನೇದು, ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಇವರು FIR ರಿಜಿಸ್ಟರ್ ಆಗಿದೆ ಮೂರು ಇದರಿಂದ ಏನ್ ಏನು ಅಂತಾರೆ. ಇಲ್ಲಿ ಪರಿಸ್ಥಿತಿ ದಯವಿಟ್ಟು ಯೋಚನೆ ಮಾಡಿ, ಬರೀ ಇದು FIR ವಿಚಾರ ಮಾತ್ರ ಅಲ್ಲ, ಇಲ್ಲಿ ಕೋವಿಡ್ ಹಬ್ತಾ ಇದೆ, ಅವ್ರಿಗೂ ಹಬ್ತಾ ಇದೆ. ನಾಳೆ ಕೋವಿಡ್ ಅಲ್ಲಿ ವ್ಯತ್ಯಾಸ ಆದ ತಕ್ಷಣ ಏನ್ ಹೇಳ್ತಾರೆ, ಸರ್ಕಾರ ಏನು ಕ್ರಮ ತಗೊಳ್ಳಿಲ್ಲ ಅಂತ. ಕಾರಣಕರ್ತರು ಯಾರು? ಇವರೇ ಸ್ಪ್ರೆಡ್ ಮಾಡೋರು, ಇವರೇ ಮಾಡ್ಕೊಂಡು ಕಾರಣಕರ್ತರು. ಜನ ಎಲ್ಲ ನೋಡಿ, ಎಷ್ಟ್ ಜನ ಮಾಸ್ಕ್ ಹಾಕೊಂಡಿಲ್ಲ, ಮಾಸ್ಕ್ ಹಾಕೊಂಡ್ರು ಹತ್ತಿರ ಬಂದಾಗ ಹೊಂದಾಣಿಕೆ ಬಂದಿದ್ದಾಗ ಅದರ ಅವಶ್ಯಕತೆ ಇದೆ. ಸಾಕಷ್ಟು ಜನರಿಗೆ ಅದು ಅಂಟ್ಕೊಂಡಿದೆ, ಏ ನಾಯಕರಿಗೂ ಅಂಟ್ಕೊಳ್ತಾ ಇದೆ. ನಾಳೆ ಹೌದು, ನಾಳೆ ಏನಾದ್ರು ವ್ಯತ್ಯಾಸ ಆಗಿ ಒಂದ್ ಎರಡು ಮೂರು ಹಣ ಬಿದ್ರೆ ಏನಾಗ್ತದೆ ವಿಚಾರ? ಈಗ ಬರೀ ಇದ್ರಲ್ಲಿ ಇದು ಸರ್ಕಾರ ಈ ಕೋವಿಡ್ ಅನ್ನು ಹಬ್ಬಿಸ್ತಾ ಇಲ್ಲ ಅಂದ್ರೆ, ಈ ಸಾಂಕ್ರಾಮಿಕ ರೋಗಗಳ ಕಾಯ್ದೆ ಅನ್ವಯ FIR ಆಗಿದೆ ಅಲ್ಲ ಸರ್, ಶಿಕ್ಷೆ ಪ್ರಮಾಣ ಏನಿರಬಹುದು, ಪಾಸಿಬಿಲಿಟೀಸ್ ನಾನು ಕೇಳ್ತಿರೋದು. ಫಾರ್ ಎಕ್ಸಾಂಪಲ್ ಸೆಕ್ಷನ್ 143 ಹಾಕಿದ್ದಾರೆ, ಸೆಕ್ಷನ್ 290 ಹಾಕಿದ್ದಾರೆ, ಇಂಥದ್ದೆಲ್ಲ ಹಾಕಿದಾರಲ್ಲ, ಏನ್ ಶಿಕ್ಷೆ ಪ್ರಮಾಣ ಇದೆ ಇದರಲ್ಲಿ? 143 ಹೇಳೋದು ಅಸೆಂಬ್ಲಿ, ಓಕೆ, ಅನ್ಲಾಫುಲ್ ಅಸೆಂಬ್ಲಿ ಅಂತ ಹೇಳ್ತಾರಲ್ಲ, ಐದು ಜನರಿಗೆ ಮೇಲ್ಪಟ್ಟು ಸೇರಿದರೆ 143 ಬರ್ತದೆ, ಮತ್ತೆ 143-149 ಎಲ್ಲ ಅದರಲ್ಲಿ ಬರ್ತದೆ. ಇದೆಲ್ಲ ಶಿಕ್ಷೆ ಪ್ರಮಾಣ ಬಹಳ ದೊಡ್ಡದೇನಲ್ಲ, ಆದರೆ ಅನುಭವಿಸೋದು ಇದೆಯಲ್ಲ ಅದು ಎಲ್ಲದಕ್ಕಿಂತ ಬಹಳ ತಪ್ಪಲ್ಲಿ ತೊಂದರೆಯಲ್ಲಿ ಬರ್ತದೆ. ಅದ್ರ ಜೊತೆ ಏನ್ ಮೆಸೇಜ್ ಕೊಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ನೋಡಿ, ಜನ ಈ ತರ ಮಾಡ್ಬಿಟ್ರೆ ಇನ್ ಜನರಿಗೆ ರೂಲ್ಸ್ ಹೇಳಂಗೆ ಇಲ್ಲ, ಅವರು ನೈತಿಕತೆನೆ ಉಳಿಸ್ಕೊಳ್ಳಲ್ಲ. ಈಗ ಸಾಕಷ್ಟು ಜನ ಕಾಂಗ್ರೆಸ್ ಅಲ್ಲಿ ಕಾನೂನು ಮಾಡುವಂತವ್ರು, MLAಗಳು ಕಾಂಗ್ರೆಸ್ ಮಾಡುವಂತ ಈ ಕಾನೂನು ಮಾಡುವಂತವ್ರು, ಕಾನೂನು ಮಾಡುವಂತವ್ರೇ ಕಾನೂನನ್ನ ಇದನ್ನ ಈ ರೀತಿ ಮಾಡಿ ಅದನ್ನ ಬ್ರೇಕ್ ಮಾಡಿದ್ರೆ, ಬ್ರೇಕ್ ಮಾಡೋದಂದ್ರೆ ಏನ್ ಅರ್ಥ ಏನು? ರೂಲ್ಸ್ ಬ್ರೇಕ್ ಮಾಡಿದ್ರೆ ಅರ್ಥ ಏನು? ಈಗ ಇವ್ರಿಗೆ ಹೇಳಿಕೊಡೋರು ಯಾರು? ಆದ್ರಿಂದ ನಾನು ಬಹಳ ಅದ್ರ ಬಗ್ಗೆ ನೊಂದಿದ್ದೇನೆ, ಈ ರೀತಿ ಮಾಡ್ತಿರೋದು ಸೂಕ್ತ ಅಲ್ಲ. ಅದನ್ನ ತಕ್ಷಣ ಅದನ್ನ ಈಗ ನೋಡಿ, ಇಷ್ಟೆಲ್ಲ ಪಬ್ಲಿಸಿಟಿ ಪ್ರಚಾರ ಕೊಟ್ಬಿಟ್ಟು ನಾವು ದಿಢೀರ್ನ ನಿಲ್ಸ್ಬಿಟ್ರೆ ಅವ್ರಿಗೆ ಕೆಟ್ಟ ಹೆಸರು. ಆ ಕೆಟ್ಟ ಹೆಸರನ್ನು ಉಳಿಸಿಕೊಳ್ಳಕ್ಕಾಗಿ ಈ ರೀತಿ ಮಾಡ್ಕೊಂಡು, ನಾಳೆ ಬರೀ ಅವ್ರು ಮಾತ್ರ ಅಲ್ಲ ಅವ್ರ ಸಂಸಾರಕ್ಕೂ ಈ ಕಾಯಿಲೆ ತಗೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಇಲ್ಲಿಗೆ ಮಾತ್ರ ಅನ್ವಯಿಸಲ್ಲ. ಈ ಧೋರಣೆ ಬಹಳ ತಪ್ಪಿದೆ, ಇದು ಅನ್ಫಾರ್ಚುನೇಟ್ ಹೇಳ್ತಾರಲ್ಲ. ಈಗ FIR ಆದ್ಮೇಲೆ ಎಷ್ಟು ದಿವಸ ಬೇಕಾಗುತ್ತೆ ಸರ್ ಚಾರ್ಜ್ ಶೀಟ್ ಎಲ್ಲ ಸಲ್ಲಿಕೆ ಆಗಕ್ಕೆ? ಯಾಕಂದ್ರೆ ನೋಡಿ, ಇವತ್ತು ಆಗಬಹುದು, ಚಾನ್ಸಸ್ ಆರ್ ದೇರ್ ಇವತ್ತು ಆಗೋದು. ಸೊ ನಾಲ್ಕು ದಿನ ಕಂಟಿನ್ಯೂಸ್ ಆಗಿ, ಫಾರ್ ಎಕ್ಸಾಂಪಲ್ DK ಶಿವಕುಮಾರ್, DK ಸುರೇಶ್ ಅಂತಾನೆ ಇಟ್ಕೊಳ್ಳೋಣ, ಕಂಟಿನ್ಯೂಸ್ ಆಗಿ ಅವ್ರ ಮೇಲೆ ಆಗಿದೆ. ಈಗ ಪ್ರತಿದಿನ ಆಗ್ತಿರೋದ್ರಿಂದ ಇಮಿಡಿಯೇಟ್ ಆಕ್ಷನ್ ಏನಿಲ್ವಾ? ಪ್ರತಿ ದಿನದ FIR ಗೆ ಇಂಡಿಪೆಂಡೆಂಟ್ ಆಗಿ ಚಾರ್ಜ್ ಶೀಟ್ ಹಾಕಬಹುದು, 60 ದಿವಸದ ಒಳಗಡೆ ಚಾರ್ಜ್ ಶೀಟ್ ಹಾಕ್ಬೇಕು ಅಂತ ಕಾನೂನು ಇದೆ. ಓಕೆ, ಹಾ ಫೈನ್, ನೋಡ ಮುಂದೆ ಯಾವ್ದೆಲ್ಲ ಕ್ರಮ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ನಾಣಯ್ಯ ಅವರೇ, ನ್ಯೂಸ್ 18 ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ.